ಯುದ್ಧ ವಿಮಾನಗಳನ್ನು ಕಳುಹಿಸುತ್ತೇವೆ ಉಕ್ರೇನ್ ಬೆಂಬಲಕ್ಕೆ ನಿಂತ ಬ್ರಿಟನ್ ಬೆಂಗಳೂರಿನಲ್ಲಿ G20 ಶೃಂಗಸಭೆ ತಾಜ್ ವೆಸ್ಟ್ ಆವರಣದ ಮೇಲೆ ನೋ ಫ್ಲೈ ಜೋನ್ ಜಾರಿ ಟ್ರಾಫಿಕ್ ನಿಯಮ ಉಲ್ಲಂಘನೆ ದಂಡ ಪಾವತಿಗೆ 50% ಡಿಸ್ಕೌಂಟ್ ಇಂದಿನಿಂದ ಸಿದ್ದು ಡಿಕೆಶಿ ಪ್ರಜಾಧ್ವನಿ ಬಸ್ ಯಾತ್ರೆ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಸ್ಫೋಟ ಸಿಡಿಗಳು ಇದ್ರೆ ಕೋವಿಡ್ ಅತಿವೃಷ್ಟಿ ಬರಲ್ಲ ದರಿದ್ರ ಬರುತ್ತೆ ಎಂದ ಸಿಎಂ ಇಬ್ರಾಹಿಂ ಕೂಡಲೇ ವಿದ್ಯುತ್ ದರ ಏರಿಕೆ ಪಾಕ್ಗೆ ಐಎಂಎಫ್ ಶಾಕ್ ಪಾಕ್ ಜನತೆಗೆ ನೀಡಿದ ಸಬ್ಸಿಡಿ ಬಂದ್ ಯಶಸ್ವಿನಿ ಯೋಜನೆಗೆ ಭಾರಿ ಸ್ಪಂದನೆ ಜನವರಿಯಲ್ಲಿ 1000 ಕ್ಕೂ ಅಧಿಕ ಸದಸ್ಯರಿಗೆ ಚಿಕಿತ್ಸೆ ಸಿಡಿ ಜಿದ್ದು ಬಿಡುವಂತೆ ಸಹೋದರರ ಉಪದೇಶ ಆದರೆ ದೆಹಲಿ ಅಂಗಳಕ್ಕೂ ಕೇಸ್ ಕೊಂಡೊಯ್ಯಲು ಮುಂದಾದ ಜಾರಕಿಹೊಳಿ ಕಾರ್ಕಳದಿಂದ ಮುತಲಿಕ್ ಸ್ಪರ್ಧೆ ಬಿಜೆಪಿಯಿಂದ ಅಭ್ಯರ್ಥಿ ಹಾಕಬೇಡಿ ಶ್ರೀರಾಮ ಸೇನೆ ಒತ್ತಾಯ ಮಾರ್ಚ್ 31 ರೊಳಗೆ ಗಡಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ 100 ಕೋಟಿ ರೂಪಾಯಿ ಅನುದಾನ ಕ್ರಿಯಾ ಯೋಜನೆ ಸಲ್ಲಿಸಲು ಬೊಮ್ಮಾಯಿ ಸೂಚನೆ ಮಚಲಿ ಪಟ್ಟಣಂನಿಂದ ಯಶವಂತಪುರಕ್ಕೆ ಬಂದಿತ್ತು ಮಹಿಳೆಯ ಶವ ತಿಂಗಳಾದರೂ ಸಿಕ್ಕಿಲ್ಲ ಸುಳಿವು ಇಸ್ಲಾಂ ಭಯೋತ್ಪಾದನೆಯ ಧರ್ಮವಲ್ಲ ಪುಸ್ತಕ ಬಿಡುಗಡೆ ಮಾಡಿದ ಪುತ್ರಿಗೆ ಶ್ರೀ ಫೋಟೋ ವೈರಲ್ ಹಿಂದೂ ಸಂಘಟನೆ ಕಿಡಿ ಕರ್ನಾಟಕ ಆಂಧ್ರ ನಡುವೆ ಸಾರಿಗೆ ಒಪ್ಪಂದ ಮತ್ತಷ್ಟು ಬಸ್ ಸಂಚಾರ ಆರಂಭ ದಳಪತಿ ವಿಜಯ್ ನಟನೆಯ 67ನೇ ಚಿತ್ರದ ಶೀರ್ಷಿಕೆ ಅನಾವರಣಕ್ಕೆ ಕ್ಷಣಗಣನೆ ಇದಾಗಿತ್ತು ಈ ಹೊತ್ತಿನ ಹೆಡ್ಲೈನ್ಸ್ ದಿನನಿತ್ಯದ ಸುಧಾರಣೆಗಾಗಿ ನೋಡ್ತಾ ಇರಿ ನ್ಯೂಸ್ ಟೈಮ್ ಕನ್ನಡ.